ಕಾರಣ ಇನ್ನೊಂದೆಡೆ ಪೂರ್ವಿಕರಿಗೆ ಎಡೆ ಇಡಲಾಗದ ನೋವಿನಲ್ಲಿ ನಿನ್ನೆ ಡಿಕೆಶಿ ಕಣ್ಣೀರನ್ನ ಹಾಕಿದ್ರು. ಇವತ್ತು ಕೂಡ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ನಾನೇನು ಎದುರ್ಕೊಂಡು ಇವ್ರು ಯಾರು ಏನೇನೋ ಮಾಡ್ತಾರೆ ಅಂತ, ಆ ಮಗ ಕೆಂಪೇಗೌಡನ ಮಗ ಅಲ್ಲ. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್, ದಿಟ್ಟ ನಾಯಕ, ಎದುರಾಳಿಗಳಿಗೆ ಖಡಕ್ಕಾಗಿಯೇ ತಿರುಗೇಟು ಕೊಡೋ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅಕ್ಷರಶಃ ನೊಂದು ಹೋಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಮಾಧ್ಯಮಗಳ ಮುಂದೆಯೇ ಗೊಳೋ ಅಂತ ಅಳುತ್ತಲೇ ರಾಜಕೀಯ ಎದುರಾಳಿಗಳಿಗೆ ಚಾಟಿ ಬೀಸಿದ್ರು. ನಾನು ಕಣ್ಣು ನೀರಾಗ್ತಾ ಇರೋದು ಜನ್ಮ ಕೊಟ್ಟಂತ ತಂದೆಗೆ ಪೂಜೆ ಮಾಡಂತ ಅವಕಾಶ ಕೂಡ ನನ್ನ ಬಿಜೆಪಿ ಸ್ನೇಹಿತರುಗಳು ಅಧಿಕಾರ ಮುಖಾಂತರ ಕೊಡಲಿಲ್ಲ. ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಮೂರನೇ ದಿನವೂ ಡಿಕೆ ಶಿವಕುಮಾರ್ ತೀವ್ರ ವಿಚಾರಣೆ ನಡೆಯಿತು. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಶುರುವಾದ ಇಡಿ ವಿಚಾರಣೆ ಮಧ್ಯಾಹ್ನದವರೆಗೂ ನಡೆಯಿತು. ಮಧ್ಯಾಹ್ನದ ಊಟಕ್ಕೆ ಬ್ರೇಕ್ ನೀಡಿದಾಗ ಮಾತನಾಡಿದ ಡಿಕೆಶಿ, ನನ್ನನ್ನ ನೋಡಲು ಯಾರೂ ಕೂಡ ದೆಹಲಿಗೆ ಬರಬೇಡಿ, ನಾನೇ ಬೆಂಗಳೂರಿಗೆ ಬರ್ತೀನಿ ಅಂತ ಮನವಿ ಮಾಡಿದ್ರು. ನಮ್ಮ ಅನೇಕ ಕಾರ್ಯಕರ್ತರು, ಮುಖಂಡರುಗಳು, ಶಾಸಕರುಗಳೆಲ್ಲ ಈ ನನ್ನ ಪರಿಸ್ಥಿತಿಯನ್ನು ನೋಡಿ ನೂರಾರು ಜನ ದೆಹಲಿಗೆ ಬರ್ತಾ ಇದ್ದಾರೆ. ನಾನು ಎಲ್ಲ ನನ್ನ ಸ್ನೇಹಿತರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನನ್ನ ಹಿತೈಷಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಒಬ್ಬರು ಬರಬೇಕಾದ್ರೆ ಕನಿಷ್ಠ 50,000 ರೂಪಾಯಿ ಬೇಕು, ದಯವಿಟ್ಟು ಯಾರು ಬರಕ್ ಹೋಗಬೇಡಿ. ಮಧ್ಯಾಹ್ನದ ಊಟದ ನಂತರ ಮತ್ತೆ 4:30 ಡಿಕೆಶಿ ವಿಚಾರಣೆ ಶುರುವಾಯಿತು. ಮೋನಿಕಾ ಶರ್ಮಾ ನೇತೃತ್ವದ ಇಡಿ ಅಧಿಕಾರಿಗಳ ತಂಡ ನೂರಾರು ಪ್ರಶ್ನೆಗಳನ್ನ ಕೇಳಿದೆ. ದೆಹಲಿಯಲ್ಲಿ ಸಿಕ್ಕ ಹಣ ಹಾಗೂ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಸಾಕಷ್ಟು ಕ್ರಾಸ್ ಕ್ವಶ್ಚನ್ ಮಾಡಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಡಿಕೆಶಿ ಧೈರ್ಯದಿಂದಲೇ ಉತ್ತರಿಸಿದ್ದಾರೆ. ಡಿಕೆಶಿ ಇಡಿ ಚಕ್ರವ್ಯೂಹದಲ್ಲಿ ಸಿಲುಕಿ ಸಂಕಷ್ಟ ಅನುಭವಿಸುತ್ತಿದ್ರೆ, ಇತ್ತ ಡಿಕೆಶಿ ಕುಟುಂಬವು ಕಣ್ಣೀರಲ್ಲೇ ಕೈ ತೊಳಿತಿದೆ. ನಿನ್ನೆ ಪೂರ್ವಿಕರ ಸಮಾಧಿಗೆ ಡಿಕೆಶಿ ಮಗನೇ ಪೂಜೆ ನೆರವೇರಿಸಿದ್ದಾನೆ. ಪೂಜೆ ಮಾಡುವಾಗ ಪುತ್ರ ಡಿಕೆಶಿಯನ್ನ ನೆನೆದು ತಾಯಿ ಗೌರಮ್ಮ ಕಣ್ಣೀರಿಟ್ಟು ಬಿಜೆಪಿಗೆ ಹಿಡಿ ಶಾಪ ಹಾಕಿದ್ರು. ಯಜಮಾನರಿಗೆ ಎಡೆ ಇಡಕ್ಕೆ ಇಲ್ಲಿ ಇಬ್ಬರು ಮಕ್ಕಳು ಇಲ್ಲ. ದೇವ್ರ ಈ ತರ ತೊಂದ್ರೆ ಕೊಟ್ಟಲ್ಲ ಅಂತ ಹೇಳಿ ನಮಗೆ ತುಂಬಾ ನೋವು ಆಯ್ತದೆ, ಏನು ಮಾಡಕ್ಕಾಗಲ್ಲ. ಮೊದಲ 2 ದಿನ ಡಿಕೆ ಶಿವಕುಮಾರ್ ವಿಚಾರಣೆ ತಡರಾತ್ರಿವರೆಗೆ ನಡೆದ್ರೆ, ನಿನ್ನೆ ಮಾತ್ರ ರಾತ್ರಿ 8:30 ಸುಮಾರಿಗೆ ಅಂತ್ಯವಾಯಿತು. ವಿಚಾರಣೆ ಮುಗಿಸಿ ಬಂದ ಡಿಕೆ ಶಿವಕುಮಾರ್ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಗೆ ತಿರುಗೇಟು ಕೊಟ್ರು. ಇವತ್ತು ಕಾನೂನು ಎದುರಿಸ್ತಿದ್ದಾರೆ, ಎದುರಿಸಬೇಕು. ಈಗ 10 ಕರೆದು ಮಾಡಿದ್ರೆ ನನ್ನ ಮೇಲೆ ಕಾನೂನು ತಗೋಬೇಡಿ, ಜರುಗಿಸ್ಬೇಡಿ, ನನ್ನ ಬಿಟ್ಬಿಡಿ, ನಾವು ಇಷ್ಟ ಬಂದಂಗೆ ಮಾಡ್ತಿರ್ತೀವಿ, ನೀವು ನೋಡ್ತಾ ಇರ್ರಿ, ನಾವು ಮಾಡೋದು ಮಾಡ್ತಿರ್ತೇವೆ, ವ್ಯವಸ್ಥೆನೇ ಬದುಕಿಲ್ಲ ಅನ್ನೋಂಥದ್ದು ಆಗಬಾರ್ದು. ಈ ಎದುರುಕೊಂಡು ನಾನೇನು ರಣ ಹಿಡಿಯಲ್ಲ, ನನಗೆ ಗೊತ್ತಿದೆ ರಾಜಕಾರಣ. ನಾನು ಹಿಂದೆನೆ ರೈಡ್ ಆದ ದಿನ ಈಚೆ ಬಂದು ಏನು ಹೇಳಿದ್ದೀನಿ ಅದಕ್ಕೆ ಇವತ್ತು ನಾನು ಸ್ಟ್ಯಾಂಡ್ ಆಗ್ತೀನಿ. ನಾನೇನು ಎದುರ್ಕೊಂಡು ಇವ್ರು ಯಾರೋ ಏನೇನೋ ಮಾಡ್ತಾರೆ ಅಂತ, ಆ ಮಗ ಕೆಂಪೇಗೌಡನ ಮಗ ಅಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ಮತ್ತೆ ಡಿಕೆಶಿ ವಿಚಾರಣೆ ಶುರುವಾಗಲಿದೆ. ಡಿಕೆಶಿ ಕೂಡ ವಕೀಲರ ಜೊತೆ ಮಾತನಾಡಿ ಇಡಿಗೆ ಉತ್ತರಿಸೋಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. 2019 ಸಾಲಿನ ಕೆಂಪೇಗೌಡ ಪ್ರಶಸ್ತಿ ಪ್ರಕಟವಾಗಿದೆ. ಈ ಬಾರಿ ಒಟ್ಟು 70 ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ ಸಿಗಲಿದ್ದು, ನಿವೃತ್ತ ನ್ಯಾಯಮೂರ್ತಿ ಸದಾಶಿವ ನೇತೃತ್ವದ ಸಮಿತಿಯಿಂದ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಪ್ರಶಸ್ತಿಗಳನ್ನು ಸಿಎಂ ಬಿ.ಎಸ್. ಯಡಿಯೂರಪ್ಪ ಪ್ರದಾನವನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ 4 ಸಂಜೆ 4 ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಸಾಧಕರಿಗೆ 25,000 ಮೊತ್ತದ ಚೆಕ್, ಕೆಂಪೇಗೌಡ ಸ್ಮರಣಿಕೆ ಪ್ರದಾನವನ್ನು ಮಾಡಲಾಗುತ್ತೆ. ಇನ್ನು ಇದೇ ವೇದಿಕೆಯಲ್ಲಿ ಕೆಂಪೇಗೌಡ ಸೊಸೆ ಲಕ್ಷ್ಮೀದೇವಿ ಸ್ಮರಣಾರ್ಥ ಅವಾರ್ಡ್ ಕೂಡ ನೀಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ 10 ಮಹಿಳಾ ಸಾಧಕರಿಗೂ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತೆ. ಸಿನಿಮಾ ವಿಭಾಗದಲ್ಲಿ ಮುಖ್ಯಮಂತ್ರಿ ಚಂದ್ರು, ಸಾಹಿತ್ಯ ವಿಭಾಗದಲ್ಲಿ ಚಂಪಾ ಮತ್ತು ಪ್ರೊಫೆಸರ್ ಶಿವರಾಮಯ್ಯ ಹಾಗೂ ಇತರ ಎಲ್ಲ ವಿಭಾಗಗಳಲ್ಲೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ. ಕಲಬುರಗಿಯ ಜಿಮ್ಸ್ ವಸತಿ ನಿಲಯದ ವಿದ್ಯಾರ್ಥಿನಿಯರಲ್ಲಿ ಗಂಟಲ ಸೋಂಕು ಪತ್ತೆಯಾಗಿದೆ. ವಿದ್ಯಾರ್ಥಿನಿಯರಿಗೆ ಜಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಕಲಬುರಗಿಯ ಜಿಮ್ಸ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಮಾರಣಾಂತಿಕ ಡಿಪ್ತೀರಿಯಾ ಅಂದ್ರೆ ಗಂಟಲು ನೋವು ಕಾಣಿಸಿಕೊಂಡಿದೆ. ಇದರ ಜೊತೆ ಜ್ವರ ಬೇರೆ.
ಸುಮಾರು 110 ವಿದ್ಯಾರ್ಥಿನಿಯರು ಹಾಗೂ 30 ಸಿಬ್ಬಂದಿಯನ್ನ ವೈದ್ಯಕೀಯ ತಪಾಸಣೆ ಮಾಡಿದಾಗ 22 ವಿದ್ಯಾರ್ಥಿನಿಯರಲ್ಲಿ ಗಂಟಲು ಸೋಂಕಿರುವುದು ಗೊತ್ತಾಗಿದೆ. ಗಂಟಲು ಬ್ಯಾನಿ ಆಗಿದೆ ಅಂತ ತೋರ್ಸಕ್ ಬಂದಿದ್ರು, ಹಂಗೆ ಬಹಳ ಜನ ಹೋಗ್ತಾ ಇದ್ರು ಹಾಸ್ಪಿಟಲ್ಗೆ. ಸೊ ಮ್ಯಾಮ್ಗೆ ಇಮಿಡಿಯೇಟ್ಲಿ ಗೊತ್ತಾಯ್ತು, ಸೊ ಇಮಿಡಿಯೇಟ್ಲಿ ಪ್ರೊಫೈಲಿಸಿಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ಈಗ ಸದ್ಯಕ್ಕೆ ಈ ಕಂಡೀಷನ್ ಎಲ್ಲ ಇಂಪ್ರೂವ್ ಆಗಿದೆ, ಆಲ್ಮೋಸ್ಟ್ ಎಲ್ಲರೂ ಆರಾಮಾಗಿದ್ದಾರೆ ಈಗ. ಗಂಟಲು ಮಾರಿ ಸೋಂಕಿನ ಪೀಡಿತರಿಗೆ ಜಿಮ್ಸ್ನಲ್ಲಿ ಪ್ರತ್ಯೇಕ ವಾರ್ಡ್ ಸ್ಥಾಪಿಸಲಾಗಿದೆ, ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ಹುಡುಗರಲ್ಲದೆ ಇವರು ಹಾಸ್ಟೆಲಲ್ಲಿ ಇವ್ರ ಸುತ್ತಮುತ್ತ ಇರೋದು, ಇವ್ರ ರೂಮ್ಮೇಟ್ಸ್ ಯಾರ್ಯಾರಿದಾರೋ ಅವರಿಗೂ ನಾವು ಕಾಂಟ್ಯಾಕ್ಟ್ ಸಿಗಂತೀವಿ. ಅಂದ್ರೆ ಮುಂದೆ ಹರಡಬಾರ್ದು, ಇದು ಸಾಂಕ್ರಾಮಿಕ ಆಗಬಾರ್ದು ಅಂತ ಅನ್ನೋದಕ್ಕೆ ಕಂಟೈನ್ ಮಾಡೋದಕ್ಕೆ ಅವರಿಗೂ ಟ್ರೀಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿವರೆಗೆ ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇದೆ, ಹಿಂಗೆ ಯಾವ ಕಾಂಪ್ಲಿಕೇಶನ್ಸ್ ಆಗಿಲ್ಲ. ಮಾಹಿತಿ ಗೊತ್ತಾಗ್ತಿದ್ದಂತೆ ಜಿಮ್ಸ್ ಆಸ್ಪತ್ರೆಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದ್ರು. ಡಿಪ್ತೀರಿಯಾ ತಪಾಸಣೆ ಮಾದರಿಗಳನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಬೆಂಗಳೂರಿನ ಬಿಎಂಸಿಆರ್ಐ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ. ವಸತಿ ನಿಲಯ ಆಸ್ಪತ್ರೆ ಆವರಣದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ವಿಜಯಕುಮಾರ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.